ನಾನು ಹೇಳಿದೆ, ಸ್ಪೆಸಿಫಿಕ್ ಆಗಿ ಹೇಳಿದೆ, ವೇದಿಕೆ ಮೇಲೆ ಸ್ಪಷ್ಟವಾಗಿ ಹೇಳಿದೀನಿ. ಎಫ್ಐಆರ್ ಆದ ಕೂಡಲೇ ಎಚ್ ಡಿ ಕುಮಾರಸ್ವಾಮಿ ಅವರು 2 ಲಕ್ಷ ಹೋಟೆಲ್ ಗೆದ್ದಿದ್ದಾರೆ, ಅವ್ರ ಮೇಲೆ ಎಫ್ಐಆರ್ ಇದೆ ಅಂತ ಹೇಳಿ ಅವ್ರು ರಾಜೀನಾಮೆ ಕೊಡೋಕೆ ಇಲ್ಲ. ಸಿದ್ದರಾಮಯ್ಯನವರು ಅವ್ರ ಪತ್ನಿ ಅವ್ರು ಇದನ್ನ ಅವ್ರ ಮೇಲೆ ಏನು ಎಫ್ಐಆರ್ ಹಾಕಿದ್ದಾರೆ. ರಾಜ್ಯಪಾಲರು ರಾಜೀನಾಮೆ ಕೊಡಿ ಅಂತ ಹೇಳಿಲ್ಲ, ಕೋರ್ಟು ರಾಜೀನಾಮೆ ಕೊಡು ಅಂತ ಹೇಳಿಲ್ಲ, ಇನ್ವೆಸ್ಟಿಗೇಷನ್ ಮಾಡಿ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ನ್ಯಾಯಾಲಯ ಅದನ್ನ ಎತ್ತಿಡ್ದಿದೆ. ಅದು ಕೋರ್ಟ್ ತೀರ್ಪು ಬಂದ ಮೇಲೆ ಏನಾಗುತ್ತೆ ಆ ತೀರ್ಮಾನ ಕೈಗೊಳ್ಬೇಕೇ ಹೊರತು, ಈಗ ಯಾರು ಸಿದ್ದರಾಮಯ್ಯ ಆಗಲಿ, ಕುಮಾರಸ್ವಾಮಿ ಅವರಾಗಲಿ, ಯಡಿಯೂರಪ್ಪನವರಾಗಲಿ, ಯಾರು ರಾಜೀನಾಮೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ. ಅಶೋಕ್ ಅವರಾಗ್ಲಿ ಯಾರು ರಾಜೀನಾಮೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ 5 ವರ್ಷ ಅಧಿಕಾರ ಕೊಟ್ಟವ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಕೊಟ್ಟವ್ರೆ, ನೀವು ಅವ್ರನ್ನ ಅಲ್ಲಾಡ್ಸಕ್ ಹೋಗ್ಬೇಡಿ, ಅವ್ರು ನಿಮ್ಮನ್ನ ಅಲ್ಲಾಡ್ಸೋದು ಬೇಡ. ನಾನು ಚಾಮುಂಡೇಶ್ವರಿ ಸನ್ನಿಧಿನಲ್ಲಿ ಒಬ್ಬ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕನಾಗಿ ನಾನು ಮೈಸೂರು ಭಾಗದ ಅಭಿವೃದ್ಧಿಗೋಸ್ಕರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅಭಿವೃದ್ಧಿ ಮಾಡಿ ಬರೀ 5 ಗ್ಯಾರಂಟಿ ಮೇಲೆ ನಿಂತಿದ್ದೀರಿ, ರಾಜ್ಯದ ಅಭಿವೃದ್ಧಿ ಮಾಡಿ ಅಂತಕ್ಕಂತ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ಎಲ್ಲಿ ತನಿಖೆ ನಡೀತಾ ಇದೆಯಲ್ಲ, ಸೈಟ್ ವಾಪಸ್ ಕೊಟ್ಟಿದಾರಲ್ಲ, ಈಗ ತನಿಖೆ ಸೈಟ್ ಒಂದು ಸೈಟ್ ವಾಪಸ್ ಕೊಟ್ಟಾಯ್ತಲ್ಲ, ಯಾರು ಬೇರೆದ್ ಯಾರ್ಯಾರು ಮೂಡಾದಲ್ಲಿ ಇವ್ರು ಹೇಳ್ಕೊಳ್ಳುವಂತೆ 5,000 ಕೋಟಿ 10,000 ಕೋಟಿ ಆಗ ಅಲ್ಲಿ ಇಲ್ವೇ ಇಲ್ಲ. ಆಗಿದೆ, ಆಗಿರೋ ತಪ್ಪನ್ನ ಯಾವ ಅಧಿಕಾರಿ ಮಾಡಿರ್ಲಿ, ಅವ್ನ ರಾಜಕಾರಣಿನೇ ಮಾಡಿರ್ಲಿ, ಎಲ್ಲಾರ ಮೇಲೂ ಬಸ್ಸಿ ಬಳಿತಾವ್ರಲ್ಲ, ಎನ್ಕ್ವೈರಿ ಮಾಡಲಿ, ಇಡಿನೂ ಎನ್ಕ್ವೈರಿ ಮಾಡಲಿ, ಲೋಕಾಯುಕ್ತನೂ ಎನ್ಕ್ವೈರಿ ಮಾಡಲಿ, ಸಿದ್ದರಾಮಯ್ಯ ಹಾಕಿ ತನಿಖೆ ಆದ್ರೆ ತನಿಖೆ ಮಾಡಲಿ. ಅದನ್ನ ಬೇಡ ಅಂತ ನಾವು ಹೇಳೋದೇ ಇಲ್ಲ, ಆಗಿಲ್ಲ ಅಂತ ಹೇಳೋದಿಲ್ಲ ನಾವು. ಅದಕ್ಕೆಲ್ಲ ಸಿದ್ದರಾಮಯ್ಯ ಕಾರಣ ಅಲ್ಲ. ಯಾರು 50-50 ತಗೊಂಡಿರೋರು ಲೀಗಲ್ ಆಗಿರೋರು ಕೊಡಕ್ ಬರಲ್ಲ. ಇಲ್ಲೀಗಲ್ ಆಗಿ ಯಾರು ತಗೊಂಡಿದ್ದಾರೆ ಅವ್ರು ಕೊಡ್ಬೇಕಾಯ್ತದೆ. ಲೀಗಲ್ ಆಗಿ 50-50 ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ರಾಜ್ಯ ಸರ್ಕಾರ, 50-50 ರೈತರು ಸುಪ್ರೀಂ ಕೋರ್ಟ್ ಅಲ್ಲಿ 3 ಪಟ್ಟು 4 ಪಟ್ಟು ಬೆಲೆ ಜಾಸ್ತಿ ಇರೋದ್ರಿಂದ BDA ಆಗ್ಲಿ, ಹೌಸಿಂಗ್ ಬೋರ್ಡ್ ಆಗ್ಲಿ, ಪ್ರಾಧಿಕಾರಗಳಾಗ್ಲಿ, ಯಾರು ಕೂಡ ಲೇಔಟ್ ಮಾಡೋಕ್ಕಾಗಲ್ಲ, ಮನೆ ಕಟ್ಟಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ 50-50 ನಗರ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ 60-40 ಜಾರಿಗೆ ತಂದಿದ್ದಾರೆ. BDAನಲ್ಲೂ 60-40 ಇದೆ, 50-50 ಇದೆ, ಇಲ್ಲೂ ಎಲ್ಲ ಕಡೆ ರಾಜ್ಯದಲ್ಲಿ ಇದಿದೆ. ಯಾರು ಲೀಗಲ್ ಆಗಿ 50-50 ಲೀಗಲ್ ಆಗಿ ಮಾಡ್ತಕ್ಕಂಥವ್ರು ಯಾರು, ಕಮಿಷನರಾಗಲಿ, ಆಯುಕ್ತರಾಗಲಿ, ಆ ಮಂತ್ರಿಗಳಾಗಲಿ, ಅದಕ್ಕೆ ಇಲ್ಲೀಗಲ್ ಆಗಿ ಮಾಡಿದ್ರೆ ಅವ್ರು ಕ್ರಮ ಕೈಗೊಳ್ಳಿ. ಇಲ್ಲೀಗಲ್ ಅಲ್ಲ, 50-50 ಕಾನೂನು ಬದ್ಧ, 50-50 ರೈತರು ಕೊಡ್ತಕ್ಕಂಥದ್ದು. ಯಾವನೊಬ್ಬ ಮೋಸ ಮಾಡ್ತಾನೆ ಅನ್ನೋದಕ್ಕೋಸ್ಕರ ಇಡೀ ರೈತರನ್ನ ಕೊಲ್ಲಕ್ಕಾಗಲ್ಲ. ಭೂಮಿ ಕಳ್ಕೊಂಡಿರೋನ್ಗೆ ಒಂದ್ ಸೈಟ್ ಇಲ್ಲ ಅವನ್ಗೆ, ಅವನ್ಗೆ 50-50 ಅಕ್ರಮ ಮಾಡ್ಕೊಂಡವ್ರೆ, 4 ಎಕರೆ 3 ಅಕ್ರಮ ಮಾಡ್ಕೊಂಡಿದ್ರೆ ಅವ್ನ್ಗೆ 50-50 ಅವ್ರು ಕೊಡ್ಬೇಡು ಅವನ್ಗೆ, ಇಲ್ಲ ಪರಿಹಾರ ಕೊಡಿ, ದುಡ್ಡೇ ಕೊಡಿ 4 ಪಟ್ಟು. ನಿಮ್ಗೆ ಬೆಲೆ ಏನ್ ಬಾಳ್ತಾ ಇದ್ರೆ 4 ಪಟ್ಟು ಕೊಡಕ್ ಹಣ ಇಲ್ಲ ಇರ್ತಾವು, ಅದಕ್ಕೋಸ್ಕರ 50-50 ಮಾಡಿರೋದು. ನಾನು ಜೀವನದಲ್ಲಿ ಏನ್ ಹೇಳಿದೆ, ಅವ್ರ ಮುಖ್ಯಮಂತ್ರಿಯಾಗಿ ಒಂದ್ ಪತ್ರ ಕೊಟ್ಟಿಲ್ಲ, ಒಂದ್ ದಿವಸ ನಾನು ಹೋಗಿಲ್ಲ ಚಾಮುಂಡೇಶ್ವರಿ ಮುಂದೆ ಹೇಳ್ತಾ ಇದ್ದೀನಿ ಅಂತ ಹೇಳಿದೆ. ನನ್ನಂತವನು ಯಾವನು ಹತ್ರ ಇಲ್ಲ, ಒಬ್ಬ ಮುಖ್ಯಮಂತ್ರಿಗೆ ಒಂದ್ ಪತ್ರನು ಕೊಡದೆ ಅವ್ರ ಹತ್ರಕ್ಕೂ ಹೋಗದೆ ಇರ್ತಕ್ಕಂತ ಒಂದು ಜಿ ಟಿ ದೇವೇಗೌಡ ಸರ್, JDS ನವರದು ಕೂಡ ಅಲ್ಲಿ ಸೈಟ್ ಗಳಿದ್ವು, BJP ಅವ್ರದ್ದು ಎಲ್ಲ ನೋಡ್ರಿ. ಇಲ್ಲಿ JDS BJP ದಳ ಅಂತಿಲ್ಲ, ಎಲ್ಲಾರು ಕೂಡ ಯಾವ ರೈತರು ಇದ್ದಾರೆ ಆ ರೈತರು ಕೊಟ್ಟಿದ್ದಾರೆ. ಯಾರ್ಯಾರು ತಗೊಂಡಿದ್ದಾರೆ, JDS ನವರೇ ಇರ್ಲಿ, ಅವ್ರು ನಾನೇ ಇರ್ಲಿ, ನಾನೇ ಇರ್ಲಿ, ಮಾಡಿ ತನಿಖೆ, ತಕ್ಕಂಡಿದ್ರೆ ಅದು ಅದ್ರ ಮೇಲೆ ಕ್ರಮ ಕೈಗೊಳ್ಳಿ. ಸರ್, ದೋಸ್ತಿ ಪಕ್ಷದ ನಾಯಕರಿಗೆ ನೀವು ತಗೊಂಡಿದ್ರೆ ವಾಪಸ್ ಕೊಡಿ ಅಂತ ಯಾರಿಗೆ? ದೋಸ್ತಿ BJP ಯಾರು ಕೂಡ ಅವ್ರಿಗೆ ಲೀಗಲ್ಲೋ ಇಲ್ಲೀಗಲ್ಲೋ ಅಂತಕ್ಕಂಥದ್ದು ತನಿಖೆಯಿಂದ ಗೊತ್ತಾಗ್ತದೆ. ತನಿಖಾಧಿಕಾರಿಗಳು ತನಿಖೆ ಮಾಡಿ ಯಾರು ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ ವಾಪಸ್ ಕೊಟ್ಟ ಮೇಲೆ ಇನ್ ಬೇರೆಯವ್ರದ್ದು ಏನ್ ಲೆಕ್ಕ? ಅದರಿಂದ ಮುಖ್ಯಮಂತ್ರಿಗಳೇ ಸರ್ಕಾರನೇ ವಾಪಸ್ ಕೊಟ್ಬಿಟ್ಟ ಮೇಲೆ, ಆ ಪತ್ನಿ ವಾಪಸ್ ಕೊಟ್ಮೇಲೆ ಉಳಿದವ್ರು ಎಲ್ಲರೂ ಕೂಡ ಇಲ್ಲಿಗಲ್ ಆಗಿರೋದು ವಾಪಸ್ ತಗೋಬೇಕಾಯ್ತದೆ. ಯಾರು ಬದಲಿ ನಿವೇಶನಗಳು ಮಾಡೋಕ್ಕೆ ಯಾರ್ಯಾರು ಇದು ಮಾಡಿದ್ದಾರೆ ಅದನ್ನು ಕೂಡ ಮೈಸೂರು ನಗರದ ಮಹಾರಾಜರು
ಕೃಷ್ಣರಾಜೇಂದ್ರ ಒಡೆಯರ್ ಅವರು ಪ್ರತಿಷ್ಠಾಪನೆ ಮಾಡಿದ ಮೂಡಾದಲ್ಲಿ ಕಾನೂನುಬದ್ಧವಾಗಿರೋದನ್ನ ಉಳಿಸ್ಬೇಕು, ಇಲ್ಲಿಗಲ್ ಆಗಿರ್ತ ಮೇಲೆ ಕ್ರಮ ಕೈಗೊಳ್ಬೇಕು. ರಾಜಕಾರಣಿಗಳು ಯಾರು ಕೂಡ ಎಫ್ ಐ ಆರ್ ಅಧ್ಯಕ್ಷರಿಗೆ ರಾಜೀನಾಮೆ ಕೂಡ ಅಗತ್ಯ ಇಲ್ಲ. ಎಫ್ ಐ ಆರ್ ಆಗಿರೋ ಎಲ್ಲ ರಾಜೀನಾಮೆ ಕೊಡೋಂಗಿದ್ರೆ ಎಲ್ಲರೂ ರಾಜೀನಾಮೆ ಕೊಡಿ ಅಂತ ಹೇಳಿದ್ರು. ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡ್ಲಿ ಅಂತ ಎಲ್ಲರೂ ಕೊಡಿ. ಎಫ್ ಐ ಆರ್ ಆಗಿರೋ ಎಲ್ಲ ರಾಜೀನಾಮೆ ಕೊಡಬೇಕು ಅಂತಂದ್ರೆ ಎಲ್ಲರೂ ಕೊಡ್ಬೇಕು. ಇಲ್ಲ ನ್ಯಾಯಾಲಯ ತೀರ್ಮಾನ ಕಾಯ್ಬೇಕು.